ನಮಸ್ಕಾರ ಎಲ್ಲರಿಗೂ ಶರಣ್ ರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ವಡಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡಾಕತ್ತೇನಿ ಭಾಳ ಸರಳ ಐತಿ ಹಂಗ ಅಗ್ದಿ ರುಚಿನೂ ಇರ್ತತಿ ಇದನ್ನ ತಿಂದೋರ್ಗೆ ಗೊತ್ತು ಎಷ್ಟು ರುಚಿ ಇರ್ತೈತಿ ಅಂತ ಹೇಳಿ ನನಗೆ ಏನ್ ನೆನಪಾಗ್ತಿಪ್ಪಾ ಅಂದ್ರೆ ಜೋಳದ ಒಡಿ ಅಂದ್ರೆ ನಮ್ಮ ಮನೆಯೊಳಗೆ ನಮ್ಮಅ್ವ ಯಾವಾಗ ಮಾಡ್ತಿದ್ಲ ಅಂದ್ರ ಅಮಾವಾಸಿಗೆ ಮಾಡ್ತಾ ಇದನ್ನ ಹೆಚ್ಚಾಗಿ ನೀವು ಕೂಡ ಉತ್ತರ ಕರ್ನಾಟಕದವ್ರು ಆಗಿದ್ರೆ ಇದ್ರ ಗ್ಯಾರಂಟಿ ಗೊತ್ತಿರತೈತಿ ಯಾರಾದ್ರೂ ಗೆಸ್ಟ್ ಬಂದಾಗ ಮತ್ತ ಅಮಾವಾಸ್ಯ ಬೆಳಿಗ್ಗೆ ಬೆಳಿಗ್ಗೆನೆ ಇದು ನಮ್ಮನೆ ಒಳಗೆ ನಾಶ ಆಗಿದ್ದ ಇರ್ತಿತ್ತು ಸೊ ನನಗಂತೂ ಭಾಳ ಫೇವ್ರೇಟ್ ಎಲ್ರಿಗೂ ಫೇವ್ರೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಆಮೇಲೆ ಕಡಿಮೆ ಸಮಯದೊಳಗೆ ಮಾಡ್ಕೋಬಹುದು ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ್ರಿಂದ ನಾನು ಯಾವುದೇ ರೆಸಿಪಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪ್ತಾವು ಎಲ್ಲ ರೆಸಿಪಿನ ನೀವು ನೋಡಬಹುದು ಬರೀ ಹಂಗಾದ್ರೆ ತಡ ಮಾಡೋದು ಬೇಡ ಮಾಡೋದು ಅಂತ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಚಮಚ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಚಮಚ ಜೀರಿಗೆ ನೆಕ್ಸ್ಟ್ ನಾನು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಂಡಾದ್ಮೇಲೆ ಎರಡು ಹೆಸರು ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೆ ಅದಾದಮೇಲೆ ಹತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದೊಡ್ಡ ಸೈಜಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಲೋಟದಕ್ಕಿಂತ ಕಮ್ಮಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೋಡಿ ಈಗ ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಆಗಿರಬೇಕು ಆದಷ್ಟು ಕಮ್ಮಿ ನೀರನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈಗ ಒಂದು ಅಗಲವಾದ ಪಾತ್ರೆಗೆ ನಾನು ನೋಡಿ ಒಂದು ಗ್ಲಾಸ್ ಜೋಳದ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಗ್ಲಾಸ್ ಗೋಧಿ ಹಿಟ್ಟು ನಿಮಗೆ ಜಾಸ್ತಿ ವಡೆ ಬೇಕು ಅಂದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಚಮಚ ಅಜ್ವಾಯಿನ್ ಅಥವಾ ಓಂಕಾಳನ್ನು ಈ ಥರ ಕೈಯಿಂದ ತಿಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಕೈಯಿಂದ ತಿಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಅದಾದಮೇಲೆ ಒಂದು ಚಮಚ ಅರಿಶಿನ ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೆಕ್ಸ್ಟು ಅರ್ಧ ಲೋಟ ಚಿರೋಟಿ ರವೆ ಇದರಿಂದ ವಡೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಅರ್ಧ ಲೋಟ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಜಸ್ಟ್ ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ನಾನು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈ ಲೋಟದಲ್ಲಿ ಅರ್ಧ ಲೋಟ ನಾನು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ನೋಡಿ ಮೂರಿಂದ ನಾಲ್ಕು ಗಂಟೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಅದಾದಮೇಲೆ ಇದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಬೇಳೆ ಈಗ ನೆಕ್ಸ್ಟು ನಾನು ಒಂದು ಚಮಚ ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ ನೋಡಿ ಈಗ ಮೂರು ಇಂಗ್ರೀಡಿಯೆಂಟ್ಸನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ತೆಗೆದು ಸೇರಿಸ್ಕೋಬೇಕು ತುಂಬ ನೀರು ನೀರಾಗಿಬಿಟ್ರೆ ಹಿಟ್ಟು ಫುಲ್ ಮೆತ್ತಗಾಗ್ಬಿಡುತ್ತೆ ಸೊ ನೆಕ್ಸ್ಟು ನೋಡಿ ಉದ್ದಿನಬೇಳೆ ಆದಮೇಲೆ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಚಮಚ ಮೆಂತ್ಯನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋ ಮೆಂತ್ಯ ಸ್ವಲ್ಪ ನೀರಿನ ಅಂಶನ ಇಟ್ಕೊಂಡೇ ನಾನು ಸೇರಿಸ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರು ಹಾಕೋದಕ್ಕಿಂತ ಮೆಂತ್ಯದಲ್ಲಿರೋ ನೀರನ್ನೇ ಈಗ ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಲೋಟಾದಷ್ಟು ನೀರಿತ್ತಷ್ಟೇ ಮೆಂತ್ಯದಲ್ಲಿ ಈಗ ನೋಡಿ ಮೂರು ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇರ್ಬೋದು ಇಲ್ಲಾಂದರೆ ಬೇಳೆ ಬೇಳೆ ಉಳಿದ್ಬಿಟ್ರೆ ವಡೆ ಮಾಡಬೇಕಾದ್ರೆ ಚೆನ್ನಾಗಿ ಬರೋಲ್ಲ ಅಲ್ಲಲ್ಲೇ ಶುರುವಾಗ್ಬಿಡುತ್ತೆ ಶುರು ಬೇಳೆ ಉದ್ದಿನ ಬೇಳೆ ಸೊ ಈಗ ನೋಡಿ ಎಲ್ಲ ಹಿಟ್ಟನ್ನು ಈಗ ನಾನು ಈ ಪಾತ್ರೆಗೆ ಇದ್ದೀನಿ ಅಷ್ಟೊಂದು ನೀರು ಹಾಕಲಿಲ್ಲ ಅಂದ್ರೂ ನಾವು ರುಬ್ಬೇಕಾದ್ರೆ ನೋಡಿ ಎಷ್ಟು ತೆಳ್ಳಗಾಗಿದೆ ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ ಮೆಂತ್ಯದ್ದು ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಸೊ ನೋಡಿ ಈಗ ಒಂಚೂರು ನೀರು ಹಾಕದೇ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀರೇನಾದರೂ ಎಕ್ಸ್ಟ್ರಾ ಬೇಕು ಅನಿಸಿದ್ರೆ ಮಾತ್ರ ಬಿಸಿನೀರನ್ನು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನನಗೆ ಎಕ್ಸ್ಟ್ರಾ ನೀರೇನು ಬೇಕಾಗಲಿಲ್ಲ ನಾನು ಇದರಲ್ಲೇ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಹಿಟ್ಟು ತುಂಬ ಗಟ್ಟಿ ಅನ್ನಿಸ್ತಾ ಇದೆ ನೀರು ಹಾಕಬೇಕು ಅಂತ ಅನಿಸಿದರೆ ಬಿಸಿನೀರನ್ನು ಕಾಯಿಸ್ಕೊಂಡು ಒಂಚೂರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅಷ್ಟೇ ಸೊ ಈಗ ನಾನು ಹಿಟ್ಟನ್ನು ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟೂ ಅಲ್ಲ ಆ ಥರ ಇದೆ ಈಗ ಕಲಿಸ್ಕೊಂಡಿರೋ ಹಿಟ್ಟನ್ನು ಒಂದರಿಂದ ಎರಡು ಗಂಟೆಯಂತೂ ನೆನೆಯೋಕ್ಕೆ ಇಡಲೇಬೇಕು ಸಾಧ್ಯ ಆದರೆ ನೀವು ನೈಟ್ ಟೈಮ್ ಕಲಸಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡ್ರಂತೂ ತುಂಬಾ ಒಳ್ಳೆಯದು ನೋಡಿ ಈಗ ಎರಡು ಗಂಟೆ ಆದಮೇಲೆ ಚೆನ್ನಾಗಿ ನೆನೆದಿದೆ ಈಗ ಒಂದೆರಡು ಚಮಚ ಆದಷ್ಟು ಎಣ್ಣೆ ಹಾಕಿ ನಾನು ಇನ್ನೊಂದು ಸಾರಿ ಚೆನ್ನಾಗಿ ಇದ್ದೀನಿ ನೋಡಿ ಕೈಯಿಂದ ಈ ಥರ ಇದ್ದೀನಿ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟೂ ಅಲ್ಲ ಆ ಹದದಲ್ಲಿ ನಾನು ಇದ್ದೀನಿ ಅಂತ ಈಗ ವಡೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಆಯಿತು ಈಗ ನಾವು ಚಪಾತಿಗೆಲ್ಲ ಹಿಟ್ ತೊಗೋತೀವಲ್ಲ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಫಸ್ಟು ನಾನು ಮೂರು ಮೆಥಡಲ್ಲಿ ಯಾವ ರೀತಿ ವಡೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಇದು ಮೊದಲೇ ಮೆಥಡು ಈಗ ನಾನು ಒಂದು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಹಿಟ್ಟನ್ನು ಈ ಥರ ಚೂರು ಪ್ರೆಸ್ ಮಾಡಿಕೊಂಡು ಅದರ ಮೇಲೆ ಒಂದು ಚಮಚ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿ ನಾನು ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಲಿಲ್ಲ ಅಂದರೆ ನಾವು ಎಣ್ಣೆಲಿ ಕರಿಬೇಕಾದ್ರೆ ಬಿಳಿ ಎಳ್ಳೆಲ್ಲ ಉದುರು ಬಿಡುತ್ತೆ ಸೊ ಈಗ ಈ ಥರ ನಾವು ಪ್ರೆಸ್ ಮಾಡ್ಕೊಂಡಾದ ಆದಮೇಲೆ ನೆಕ್ಸ್ಟು ಲಟ್ಟನಿಗೆಗೆ ಎಣ್ಣೆ ಹಚ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಅಷ್ಟು ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಮಗೆ ತುಂಬ ಕಡಿಮೆ ಟೈಮ್ ಇದ್ದಾಗ ಒಂದೇ ಸಾರಿ ಒಂದು ಮೂರು ನಾಲ್ಕು ಒಡೆ ಬೇಕು ಅಂದಾಗ ನಾವು ಈ ಮೆಥಡನ್ನು ಫಾಲೋ ಮಾಡ್ಬೋದು ತುಂಬ ತೆಳ್ಳಗೂ ಲಟ್ಸ್ಕೋಬಾರ್ದು ತುಂಬ ದಪ್ಪಗೂ ಲಟ್ಟಿಸ್ಕೋಬಾರ್ದು ನಾವು ಪೂರಿ ಎಲ್ಲ ಮಾಡ್ತೀವಲ್ಲ ಅಷ್ಟು ದಪ್ಪ ಇದ್ದರೆ ಸಾಕು ತೆಳ್ಳಗಾಗ್ಬಿಟ್ರೆ ಹಪ್ಪಳ ಥರ ಆಗಿಬಿಡುತ್ತೆ ಈಗ ನೋಡಿ ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಚಟ್ನಿ ಕಪ್ಪನ್ನು ನಾನು ತಗೊಂಡು ಈ ಥರ ಲೈಟಾಗಿ ಪ್ರೆಸ್ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಈಗ ಇನ್ನೊಂದು ಚಿಕ್ಕ ಕಪ್ ತಗೊಂಡು ಇನ್ನೊಂದು ಚಿಕ್ಕ ವಡೆಗೆ ನಾನು ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಿಟ್ಟು ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಎಡ್ಜಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಂತು ನೋಡಿ ಈಗ ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ನಾನು ತೆಗೆದುಬಿಡ್ತಾಯಿದ್ದೀನಿ ನಮ್ಗೆ ಬೆಳಗ್ಗೆ ಬೆಳಗ್ಗೆ ಟೈಮ್ ಇಲ್ಲ ಅಂದಾಗ ಈ ಥರ ದೊಡ್ಡದಾಗಿ ಚಪಾತಿ ಸೈಜಲ್ಲಿ ಅಟ್ಸ್ಕೊಂಡು ಮಾಡ್ಕೋಬೋದು ಈಗ ಎಣ್ಣೆನ ಪೂರ್ತಿ ಕಾಯಿಸ್ಕೊಂಡು ಮೀಡಿಯಮ್ ಇಟ್ಕೊಂಡು ನಾನು ಇದ್ದೀನಿ ಯಾವ ಥರ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅಂಥೇಳಿ ತುಂಬ ಜೋರು ಉರಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಹೊತ್ತು ಹೋದಂಗೆ ಆಗ್ಬಿಡುತ್ತೆ ಮತ್ತು ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಸಿ ಉಳಿದ್ಬಿಡುತ್ತೆ ಸೊ ಮೀಡಿಯಮ್ ಉರಿಲಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಮೇಲೆ ಕೆಳಗೆ ಮಾಡ್ಕೊಂಡು ನಾನು ವಡೇನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿದೆ ವಡೆ ಇನ್ನೊಂಚೂರು ಕಲರ್ ಚೇಂಜ್ ಧನಿಯಾ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಳ್ಳೆ ಘಮ ಕೂಡ ಬರ್ತಾ ಇದ್ವು ನೋಡಿ ಈಗ ನಮ್ಮ ಬಿಸಿ ಬಿಸಿಯಾದ ವಡೆ ರೆಡಿಯಾದವು ಇಷ್ಟು ಕಲರ್ ಬಂದರೆ ಸಾಕು ನೆಕ್ಸ್ಟು ನಾನು ಇನ್ನೊಂದು ಅಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಶೀಟ್ ಮೇಲೆ ಒಂಚೂರು ಎಣ್ಣೆ ಹಾಕಿ ನಾವು ಪೂರಿಗೆಲ್ಲ ತಗೋತೀವಲ್ಲ ಅಷ್ಟು ಹಿಟ್ಟನ್ನು ತಗೊಂಡು ಇದ್ರ ಮೇಲೇ ಕೂಡ ನಾನು ಸ್ವಲ್ಪ ಬೆಳಿ ಎಳ್ಳನ್ನು ಈ ಥರ ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೇಮ್ ನಾವು ಪೂರಿಯೆಲ್ಲ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು ನೋಡಿ ಬಿಳಿ ಎಳ್ಳು ಹಾಕಿರೋದ್ರಿಂದ ಒಂಥರ ಒಳ್ಳೆ ಲುಕ್ ಬರ್ತಾ ಇದೆ ಅಂತ ಹೇಳ್ಬೋದು ಟ್ರೆಡಿಷ್ನಲ್ ಲುಕ್ಕು ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ತುಂಬ ದಪ್ಪ ಲಟ್ಟಿಸ್ಕೊಂಡ್ರೂ ಚೆನ್ನಾಗಿ ಬೇಯಲ್ಲ ಒಳಗಡೆ ಈಗ ನೋಡಿ ಮೀಡಿಯಮ್ ಊರಿಲಿ ನಾನು ಈಗ ಚೆನ್ನಾಗಿ ಇದ್ದೀನಿ ಒಡೆನ ಲೈಟಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಅಂಥೇಳಿ ಹಾಗೆ ಬಿಟ್ಬಿಟ್ರೆ ಒಂಥರ ಹಪ್ಪಳ ಥರ ಆಗಿಬಿಡುತ್ತೆ ಲೈಟಾಗಿ ಪ್ರೆಸ್ ಮಾಡ್ತಾ ಇರಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬೋದು ವಡೆ ಈ ಕಲರ್ ಬಂದರೆ ಅದು ವಡೆ ಅನ್ನಿಸ್ಕೊಳ್ಳೋದು ನೋಡಿ ನಾವು ಪೂರಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಅಷ್ಟು ಪರ್ಫೆಕ್ಟಾಗೆ ಉದ್ಕೊಂಡು ಬಂದಿದೆ ನೋಡಿ ಈಗ ನಮ್ಮ ಎರಡನೇ ಮೆಥಡಲ್ಲಿ ವಡೆ ರೆಡಿ ಆಯಿತು ನೆಕ್ಸ್ಟು ನಾನು ಮೂರನೇ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ಕೈಯಿಂದ ಬಡದು ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಬಿಳಿ ಎಳ್ಳನ್ನು ಹಚ್ಚಿ ಈ ಥರ ಬಡಿತಾ ಇದ್ದೀನಿ ಬಡಿದು ಮಾಡೋದ್ರಿಂದ ವಡಿ ಅಂತ ಕರೆಯೋದು ಇದಕ್ಕೆ ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಕರೆಯುವಂತಹ ಈ ರೆಸಿಪಿ ವಡಿ ಕೈಯಲ್ಲಿ ಬಡದು ಮಾಡ್ತಾ ಇರೋದ್ರಿಂದ ನೋಡಿ ಈ ಥರ ಬಡದ್ ಒಡಿ ಅಂತಾನೆ ಇದನ್ನು ಕರೆಯೋದು ಮುಂಚೆ ಎಲ್ಲ ಒಂದು ಹಸಿ ಬಟ್ಟೆ ಮೇಲೆ ಕೈಯಲ್ಲಿ ಇಟ್ಕೊಂಡು ಬಡಿಯೋರು ಈಗ ಯಾರೂ ಆ ಥರ ಮಾಡಲ್ಲ ಸೊ ಇದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ನೈಟ್ ಹಿಟ್ಟು ಕಲಸಿಟ್ಬಿಟ್ರೆ ಬೆಳಿಗ್ಗೆ ಜಸ್ಟ್ ನಾವು ಲಟ್ಸಿ ಬೇಯಿಸೋದಷ್ಟೇ ಇನ್ನೇನು ಕೆಲಸನೇ ಇರೋಲ್ಲ ಎಕ್ಸ್ಟ್ರಾ ಈಗ ನಮ್ಮ ಮೂರನೇ ಮೆಥಡ್ ವಡೆ ಕೂಡ ರೆಡಿ ಆಯ್ತು ನೋಡಿ ಈಗ ಎಷ್ಟು ಚೆನ್ನಾಗಿ ಬಲೂನ್ ಥರ ಉತ್ಕೊಂಡಿದೆ ಅಂತ ಹೇಳ್ಬೋದು ವಡೆ ಪರ್ಫೆಕ್ಟಾಗಿ ಬಂದಿವೆ ಕಲರೆಲ್ಲ ಮತ್ತು ಬಿಳಿ ಎಳ್ಳು ಹಾಕಿರೋದ್ರಿಂದ ಅಂತೂ ಒಂದು ಒಳ್ಳೆ ಲುಕ್ ಅನ್ನಿಸ್ತಾ ಇದೆ ಅಂತ ಹೇಳ್ಬೋದು ನೋಡಿದ್ರೇ ತಿನ್ನಬೇಕು ಅಂತ ಅನ್ನೋ ಥರ ಆಗಿವೆ ನೋಡಿ ಎಕ್ಸ್ಟ್ರಾ ಹಿಟ್ಟು ಉಳಿದ್ರೆ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರನೇ ದಿವಸ ಕೂಡ ಮಾಡ್ಕೋಬೋದು ನೋಡಿ ಬಿಳಿ ಎಳ್ಳು ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು ಬಿಳಿ ಎಳ್ಳು ಆಪ್ಷನ್ ಅಂತ ಹೇಳ್ಬೋದು ಸೊ ಈಗ ನೋಡಿ ನಾನು ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ಥರ ಬಂದಿದೆ ಅಂಥೇಳಿ ಇದನ್ನು ನೀವು ಚಟ್ನಿ ಜೊತೆನೂ ತಿನ್ಬೋದು ಅಂದರೆ ಮೊಸರು ಚಟ್ನಿ ಪುಡಿ ಜೊತೆ ತಿನ್ಬೋದು ಅಂದರೆ ಮೊಸರು ಜೊತೆನೂ ತಿನ್ಬೋದು ಹೆಚ್ಚಾಗಿ ಇದನ್ನು ಮೊಸರು ಚಟ್ನಿ ಪುಡಿ ಇಲ್ಲ ಅಂದರೆ ಬರೀ ಮೊಸರು ಜೊತೆನೇ ತಿನ್ನೋದು ನಿಮ್ಗೆ ಏನಾದರೂ ಇಷ್ಟ ಆಗಲ್ಲಪ್ಪ ಮೊಸರು ಅಂದರೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಮಸ್ತ್ ಅಂದರೆ ಮಸ್ತ್ ರುಚಿಯಾಗ್ತವು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಜೋಳದ ವಡಿ ರೆಸಿಪಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋನು ಆದಷ್ಟು ಬೇಗ ಮತ್ತಷ್ಟು ಹೊಸ ಈಸಿ ರೆಸಿಪಿಗಳ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಶರಣ್ರಿ